ಓಕೆ, ಒಂದೇ ದಿನ 17 ಪಾಸಿಟಿವ್. ಮತ್ತೊಮ್ಮೆ ಒಂದೇ ದಿನ 17 ಪಾಸಿಟಿವ್. ಒಂದು ಇದರದ ಮಟ್ಟಿಗೆ ಕರ್ನಾಟಕಕ್ಕೆ ಸ್ವಲ್ಪ ಬ್ಯಾಡ್ ನ್ಯೂಸ್. 17 ಎರಡನೇ ಸಲ ಬರ್ತಾ ಇರೋದು. 17-15 ಬಂದಿತ್ತು. ಯಾವಾಗ ಸಿಂಗಲ್ ಡಿಜಿಟ್ ಬರುತ್ತೆ? ಒಂದೇ ದಿನದಲ್ಲಿ ಕರ್ನಾಟಕದಲ್ಲಿ 17 ಜನರಿಗೆ ಇವತ್ತು ಕೊರೋನಾ ಸೋಂಕಾಗಿದೆ. ಹಾಗಾಗಿ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 277 ಏರಿಕೆಯಾಗಿದೆ. ಬಾಗಲಕೋಟೆ, ಬೆಳಗಾವಿ, ಮೈಸೂರು, ಮೈಸೂರಲ್ಲೇ 10 ಕೇಸ್ ಇವತ್ತು ಬಂದಿರುವುದು. ಕಳೆದ 2 ದಿನಗಳಿಂದ ಏನೂ ಇರಲಿಲ್ಲ, ಬಹಳ ಸಮಾಧಾನವಾಗಿತ್ತು. 10 ಕೇಸ್ ಕೇವಲ ಮೈಸೂರಲ್ಲಿ ಬಂದಿದೆ, ಉಳಿದದ್ದು 7 ಕೇಸ್ ಬೇರೆ ಬೇರೆ ಕಡೆ. 10 ಕೇಸ್ ಬಾಗಲಕೋಟೆಯಿಂದ 2, ಬೆಂಗಳೂರು 1, ಬೆಂಗಳೂರು 2, ವಿಜಯಪುರ 2, ಕಲಬುರಗಿ 1. ರಾಜ್ಯದಲ್ಲಿ ಸಾವಿನ ಸಂಖ್ಯೆ ಇದೀಗ 11 ಏರಿದೆ. ಡಬಲ್ ಡಿಜಿಟ್. ರಾಜ್ಯದಲ್ಲಿ ಇಂದು 17 ಮಂದಿಗೆ ಸೋಂಕಿರು ದೃಢಪಟ್ಟಿದೆ. ಅದರ ಜೊತೆಗೆ ಎಷ್ಟು ಜನ ಗುಣಮುಖರಾಗಿ ಹೊರಹೋಗಿದ್ದಾರೆ ಅನ್ನೋದನ್ನು ಕೂಡ ಹೇಳೋಣ. 200 ನೋಡಿ, ಮೈಸೂರು ಜಿಲ್ಲೆಯೊಂದರಲ್ಲೇ ಸೋಂಕಿತರ ಸಂಖ್ಯೆ 58 ಏರಿಕೆಯಾಗಿದೆ. ಒಂದೇ ದಿನದಲ್ಲಿ ಕರ್ನಾಟಕದಲ್ಲಿ 17 ಜನರಿಗೆ ಕೊರೋನಾ ಸೋಂಕು. ರಾಜ್ಯದಲ್ಲಿ ಇದೀಗ ಕೊರೋನಾ ಸೋಂಕಿನ ಸಂಖ್ಯೆ 277 ಏರಿಕೆಯಾಗಿದೆ. ಇದರ ನಡುವೆ ಗುಣಮುಖ ಹೊಂದಿ ಹೋದವರನ್ನೆಲ್ಲ ಲೆಕ್ಕ ಹಾಕಿದರೆ ನಿನ್ನೆಗೆ 180 ಇವತ್ತು ಎಷ್ಟಾಗುತ್ತೆ ನೋಡೋಣ. ನಿನ್ನೆ ಸಂಜೆ 5 ಗಂಟೆಯಿಂದ ಇವತ್ತು ಒಂದೇ ದಿನದಲ್ಲಿ ಮೈಸೂರಲ್ಲಿ 10 ಜನರಿಗೆ ಸೋಂಕು. ಕಳೆದ 2 ದಿನಗಳಿಂದ ಪ್ರಾಬ್ಲಮ್ ಇರಲಿಲ್ಲ, ಒಂದೇ ಒಂದು ಬರ್ತಾ ಇರಲಿಲ್ಲ. ಆದರೆ ಅವರ ಸ್ಯಾಂಪಲ್ ತಗೊಂಡಿರ್ತಾರೆ, ಸಮಟೈಮ್ ಸ್ಯಾಂಪಲ್ನ ರಿಸಲ್ಟ್ ಬರೋದಕ್ಕೆ ಲೇಟ್ ಆಗಿರುತ್ತೆ. ಮೈಸೂರನ್ನು ಬಿಟ್ಟು ಬಿಡದೆ ಕಾಡ್ತಾ ಇದೆ ಜುಬ್ಲಿಯಂಟ್ ನಂಜು. ಮೈಸೂರಲ್ಲಿ ಇಂದು ಒಂದೇ ದಿನ 10 ಜನರಲ್ಲಿ ಸೋಂಕು. ನಂಜನಗೂಡಿನ ಜುಬ್ಲಿಯಂಟ್ ಕಂಪನಿಯ 9 ನೌಕರರಿಗೆ ಸೋಂಕು ಕಂಡು ಬಂದಿದೆ. ನಂಜನಗೂಡಿನ ಫಾರ್ಮಾ ಕಂಪನಿಯ 9 ಜನರಿಗೆ ಸೋಂಕು. ಜುಬ್ಲಿಯಂಟ್ ಕಂಪನಿಯಿಂದ ಇದುವರೆಗೆ 41 ಜನರಿಗೆ ಸೋಂಕು. ಮೈಸೂರಿನ 72 ವರ್ಷದ ವೃದ್ಧರಿಗೆ ಕೂಡ ಕೊರೋನಾ ಸೋಂಕು ಕಂಡು ಬಂದಿದೆ. ನಂಜನಗೂಡಿನ ಫಾರ್ಮಾ ಕಂಪನಿಯ 9 ಜನರಿಗೆ ಸೋಂಕು. ಒಟ್ಟು 10 ಮಂದಿ ಮೈಸೂರಲ್ಲಿ ಇವತ್ತು ಕಂಡು ಬಂದಿದ್ದಾರೆ. ಒಟ್ಟು 58 ಪೈಕಿ 41 ಜನರಿಗೆ ಜುಬ್ಲಿಯಂಟ್ ಸಂಪರ್ಕದಿಂದ ಬಂದಿರುವಂಥದ್ದು. ಒಂದು ವೇಳೆ ಜುಬ್ಲಿಯಂಟ್ ಸಂಪರ್ಕ ಇಲ್ಲ ಅಂತ ಇಟ್ಕೊಳ್ಳಿ, ಹತ್ತು ಜನ ಮೈಸೂರಿನ ಕೇಸಲ್ಲಿ 9 ಜನ ಜುಬ್ಲಿಯಂಟ್ ಅವರು, ಕಂಪನಿಯವರು. 277 ಒಂದು ವೇಳೆ ನೋಡಿ, 51 ಅಂದರೆ ಒಂದು 10-15, ಒಂದು ಭಾಳ ಸಣ್ಣ ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತಾ ಇತ್ತು. 10-15 ಜನರಿಗಿದೆ ಅಂತೇಳಿ, ಆ್ಯಸ್ ಯೂಶ್ವಲ್ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಇದ್ದ ಹಾಗೆ. 40 ಕೇಸ್ಗಳಿದೆಯಲ್ಲ, ಕೇವಲ ಜುಬಿಲೆಂಟ್ ಇದ್ದಾಗಿ ಬಂದಿತ್ತು. 40 ಇನ್ನೂ ಹಸುಗುಸನ್ನು ಬಿಡಲಿಲ್ಲ ಕೊರೋನಾ ಮಹಾಮಾರಿ. ಕಲಬುರಗಿಯಲ್ಲಿ 1 ವರ್ಷದ ಮಗುವಿಗೆ ಕೊರೋನಾ ಸೋಂಕು. 1 ವರ್ಷದ ಮಗುವಿಗೆ ಜ್ವರದ ಲಕ್ಷಣಗಳು ಪತ್ತೆಯಾಗಿತ್ತು. ಕೊರೋನಾ ಟೆಸ್ಟ್ಗೆ ಒಳಪಡಿಸಿದಾಗ ಮಗುವಿಗೆ ಪಾಸಿಟಿವ್. ಕಲಬುರಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆ. 1 ವರ್ಷದ ಮಗುವಿಗೆ ಕೊರೋನಾ ಬಂದಿದ್ದು ಹೇಗೆ ಅನ್ನೋದು ಇದೀಗ ಯಕ್ಷ ಪ್ರಶ್ನೆ. ಯಾವುದಾದ್ರೂ ಸಂಪರ್ಕನ ಯಾವುದು ಕಾಣ್ತಾ ಇಲ್ಲ. 1 ವರ್ಷದ ಮಗುವಿಗೆ ಮಕ್ಕಳ ಆರೈಕೆಯ ಬಗ್ಗೆ ತುಂಬ ಜಾಗ್ರತೆ ಇರಬೇಕಾಗತ್ತೆ. ಕಲಬುರಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. 1 ವರ್ಷದ ಮಗುವಿಗೆ ಕೊರೋನಾ ಬಂದಿದ್ದೇಗೆ ಅನ್ನೋದೇ ಯಕ್ಷ ಪ್ರಶ್ನೆ. ಇನ್ನು ಬಾಗಲಕೋಟೆಯಲ್ಲಿ ಕರ್ನಾಟಕದಲ್ಲಿ ಕರ್ತವ್ಯ ನಿರತ ಪೊಲೀಸ್ಗೂ ಕೊರೋನಾ ಸೋಂಕು. ಬಾಗಲಕೋಟೆ ಜಮಖಂಡಿಯ ಪೊಲೀಸ್ ಪೇದೆಗೆ ಕೊರೋನಾ. ಮುಧೋಳದಲ್ಲಿ ಮದ್ರಸಾದಲ್ಲಿ ಭದ್ರತೆಗೆ ನಿಯೋಜನೆಯಾಗಿದ್ದ ಪೇದೆ. ತಬ್ಲಿಗಿ ಜಮಾತ್ ನಂಜು ಇದೀಗ ಪೊಲೀಸ್ ಪೇದೆಗೆ ವ್ಯಾಪಿಸುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ತಬ್ಲಿಗಿಯಿಂದ ಬಂದವರು ಮುಧೋಳದ ಮದ್ರಸಾದಲ್ಲಿದ್ದರು. ಮದ್ರಸಾದ ಭದ್ರತೆಗಿದ್ದ ಪೊಲೀಸ್ ಪೇದೆಗೆ ಇದೀಗ ಕೊರೋನಾ ಪಾಸಿಟಿವ್ ಬಂದಿದೆ. ಒಂದು ಕಡೆ ಜುಬ್ಲಿಯಂಟ್ ನಂಜು ಇಡೀ ಮೈಸೂರು ಜಿಲ್ಲೆಗೆ ಆತಂಕಕಾರಿಯಾಗಿ ಕಾಡ್ತಾ ಇದೆ. 57 ಪೈಕಿ 41 ಜನ. ಮತ್ತೊಂದು ಕಡೆ ಬಾಗಲಕೋಟೆಯ ಮದ್ರಸಾದ ಭದ್ರತೆಗಿದ್ದ ಪೊಲೀಸ್ ಪೇದೆಗೆ ಕೊರೋನಾ ಪಾಸಿಟಿವ್. ಹಸುಗುಸನ್ನು ಕೂಡ ಬಿಡಲಿಲ್ಲ ಕೊರೋನಾ ಮಹಾಮಾರಿ. ಕಲಬುರಗಿಯಲ್ಲಿ 1 ವರ್ಷದ ಮಗುವಿಗೆ ಕೊರೋನಾ ಸೋಂಕು. 1 ವರ್ಷದ ಮಗುವಿಗೆ ಜ್ವರದ ಲಕ್ಷಣಗಳು ಪತ್ತೆಯಾಗಿತ್ತು. ಕೊರೋನಾ ಟೆಸ್ಟ್ಗೆ ಒಳಪಡಿಸಿದಾಗ ಮಗುವಿಗೆ ಪಾಸಿಟಿವ್. ಕಲಬುರಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇದೀಗ 1 ವರ್ಷದ ಮಗುವಿಗೆ ಹೇಗೆ ಬಂತು ಅನ್ನೋದರ ಬಗ್ಗೆ ಭಾಳ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. 1 ವರ್ಷದ ಗಂಡು ಮಗು ಇನ್ಫ್ಲುಯೆನ್ಸಾ ಲೈಕ್ ಇಲ್ನೆಸ್ ಕಲಬುರಗಿ. ಸಂಪರ್ಕ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಕಲಬುರಗಿಯಲ್ಲಿ
ಒಂದೇ ಒಂದು ಪಾಸಿಟಿವ್ ಬಂದಿರೋದು ಹೇಗೆ ಅಂತ ಬಹಳ ತಲೆ ಕೆಡಿಸ್ಕೊಳ್ಳಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಇವತ್ತು ಎರಡು, ಕಲಬುರಗಿಯಲ್ಲಿ ಒಂದೇ ಒಂದು, ಅದು ಕೂಡ ಒಂದು ವರ್ಷದ ಮಗು. ಇನ್ನು ವಿಜಯಪುರದಲ್ಲಿ ಒಬ್ಬ ಸೋಂಕಿತರಿಂದ ಇಬ್ಬರಿಗೆ ಹರಡಿದ ಕೊರೋನಾ. ಪೇಷಂಟ್ ನಂಬರ್ 221 ಇನ್ನಿಬ್ಬರಿಗೆ ಹರಡಿದ ಕೊರೋನಾ ವಿಜಯಪುರದಲ್ಲಿ. ನೋಡಿ, ಪೇಷಂಟ್ ನಂಬರ್ 221 ಇಬ್ಬರಿಗೆ, 25 ಪುರುಷ ಹಾಗೂ 38 ಮಹಿಳೆಗೆ. 25 ಪುರುಷ ಹಾಗೂ 38 ಮಹಿಳೆಗೆ 221 ಕೇಸ್ ನಂಬರ್ನ ಕೊರೋನಾ ಸೋಂಕಿತನಿಂದ ಇಬ್ಬರಿಗೆ. ವಿಜಯಪುರದ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಒಬ್ಬರು ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ, ಮತ್ತೊಂದು ಕಡೆ ಡೆಸಿಗ್ನೇಟೆಡ್ ಹಾಸ್ಪಿಟಲ್ ವಿಜಯಪುರ. ವಿಜಯಪುರದಲ್ಲಿ ಒಬ್ಬರಿಂದ ಇಬ್ಬರಿಗೆ ಹರಡಿದ ಸೋಂಕು. ಮೈಸೂರಲ್ಲಿ 10 ಸೋಂಕು, ಬೆಂಗಳೂರಲ್ಲಿ 2 ಸೋಂಕು, ಇವತ್ತು 17. ಇದು ಎರಡನೇ ಬಾರಿ 17 ಗಡಿ ತಲುಪ್ತಾ ಇರೋದು. ಇನ್ನು ಇನ್ನಿಬ್ಬರಿಗೆ ಹರಡಿದ ಕೊರೋನಾ 25 ಮಹಿಳೆ ಮತ್ತು 38 ಪುರುಷರಿಗೆ. ನೋಡಿ, ನಿನ್ನೆ 260, ಇಂದು 17, ಒಟ್ಟು 277 ಆಯಿತು. 17 ಜನರಿಗೆ ಸೋಂಕು, ಅದರಲ್ಲಿ 17 ಪೈಕಿ 10 ಕೇವಲ ಮೈಸೂರಿನಿಂದ. ಮೈಸೂರು ಕಳೆದ 2 ಯಾವುದೇ ಪ್ರಾಬ್ಲಮ್ ಇರಲಿಲ್ಲ, ರಿಸಲ್ಟ್ಗಳು ಬರ್ತಾ ಇರಲಿಲ್ಲ. ಮೈಸೂರಲ್ಲಿ ನೋಡಿ, ಇವತ್ತು 48, 10 ಜಾಸ್ತಿ ಆಗಿದೆ, 58. ಈ 58 41 ಕೇಸ್ ಇದೆಯಲ್ಲ, 41 ಕೇಸ್, 58 41 ಕೇಸ್ ಜುಬಿಲಿಯಂಟ್ ಕಾರ್ಖಾನೆಯಿಂದ ಬಂದಿರುವಂಥದ್ದು. ಒಂದು ವೇಳೆ 48 ಹಿಂದೆ ಇದ್ದಿದ್ರೆ ಅದು 17 ಆಗ್ತಾ ಇತ್ತು. ಬೆಳಗಾವಿ ಇದಕ್ಕಿಂತ ಜಾಸ್ತಿ ಇದೆ ಆಗ್ತಿತ್ತು. ಆದರೆ ಇದೀಗ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಸೋಂಕಿತರಿರುವಂಥ ಜಿಲ್ಲೆ ಮೈಸೂರಾಗಿದೆ. ನೋಡಿ, ನಿನ್ನೆ ಏನೂ ಇರಲಿಲ್ಲ, ಮೊನ್ನೆ ಏನೂ ಇರಲಿಲ್ಲ, 2 ಏನೂ ಇರಲಿಲ್ಲ. ನಮ್ಮ ಎಲ್ಲರಿಗೂ, ನ್ಯೂಸ್ ಮಾಡುವಂಥವ್ರಿಗೂ ಕೂಡ, ನಮ್ಮ ಡೆಸ್ಕಲ್ಲೂ ಕೂಡ ಒಂದು ಸಂತೋಷ ಇತ್ತು, ಕಡಿಮೆ ಆಗಿದೆ ಯಾಕೆಂದರೆ ಎಲ್ಲ ಕಂಟ್ರೋಲಲ್ಲಿದೆ ಅಂತೇಳಿ. ಆದರೂ ಕೂಡ ಅಲ್ಲಿಯ ಒಂದು ವಿಚಾರದಲ್ಲಿ ಸಮಾಧಾನ ಏನಪ್ಪ ಅಂತಂದರೆ, ಎಲ್ಲವೂ ಕೂಡ ಟ್ರ್ಯಾಕಲ್ಲಿದೆ. ಯಾರ್ಯಾರಿಗೆ ಹೋಗಿದೆ, ಯಾರ್ಯಾರಿಗೆ ಬಂದಿದೆ, ಯಾರ್ಯಾರಿಗೆ ಬಂದಿರಬಹುದು, ಎಲ್ಲ ಕ್ವಾರಂಟೈನ್ನಲ್ಲಿ. ಸೊ ಹಾಗಾಗಿ ಅದು ಇನ್ನೂ ಜಾಸ್ತಿ ಆಗತ್ತೆ, ಖಂಡಿತವಾಗಲೂ ಜಾಸ್ತಿ ಆಗತ್ತೆ, ಇಷ್ಟು ತಂದ್ಕೋಬೇಡಿ, ಜಾಸ್ತಿ ಆಗತ್ತೆ, ಆದರೆ ಕಂಟ್ರೋಲಲ್ಲಿ ಇರುತ್ತೆ. ವಿಜಯಪುರದಲ್ಲಿ ನಿನ್ನೆ 7, ಇವತ್ತು 2, ಒಟ್ಟು ಜಾಸ್ತಿ ಆಗಿದೆ 9. ವಿಜಯಪುರ ಇವತ್ತು 9, ನಿನ್ನೆ 7, ಇವತ್ತು 2, ಒಬ್ಬರಿಂದ 7 ಒಬ್ಬರಿಂದ ಬಂದಿರೋದು ಇಬ್ಬರಿಗೆ, 38 ಮಹಿಳೆ ಮತ್ತು 25 ಪುರುಷರಿಗೆ, 9. ಕಲಬುರಗಿ ನೋಡಿ, 16, 1 ಜಾಸ್ತಿ ಆಯಿತು, 17 ಆಯಿತು. ನಾನು ಅದೇ ಹೇಳ್ತಾ ಇದ್ದೆ, ಕಲಬುರಗಿಯಲ್ಲಿ ಬಹಳ ಆಶ್ಚರ್ಯ. 1 ಪುಟ್ಟ ಗಂಡು ಮಗುವಿಗೆ ಸರ್, 1 ಪುಟ್ಟ ಗಂಡು ಮಗುವಿಗೆ ಇದು ಬಂದಿದೆ, ಹೇಗೆ ಅಂತ ಇನ್ನೂ ಕೂಡ ಯಕ್ಷ ಪ್ರಶ್ನೆ ಅದು. ಯಾವುದಾದ್ರೂ ಹೆಚ್ಚಿರ್ಬೋದೇನೋ. ಕಲಬುರಗಿಯಲ್ಲಿ 17 ಆಗಿದೆ. ಅದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ 1 ಮಗುವಿಗೆ. ಯಾರು ಈಗ ಒಂದು ಸೋಂಕು ಬರೋದಿದ್ರೆ ಒಬ್ಬನ ಟಚ್ಚಲ್ಲಿ ಬರಬೇಕು, ಇದಿಲ್ವೇ ಇಲ್ಲ, ಇದರ ಬಗ್ಗೆ ಗೊತ್ತೇ ಆಗ್ತಾ ಇಲ್ಲ. ಭಾಳ ಆಶ್ಚರ್ಯ ಆಗಿದೆ ಇದು, 1 ಮಗುವಿಗೆ ಹೇಗೆ ಬಂತು ಅಂತೇಳಿ. 1 ಗಂಡು ಮಗು ಇದು. ಇದು ನೋಡಿ, ಬಾಗಲಕೋಟೆಯಲ್ಲಿ 2, ನಿನ್ನೆ 12, ಇವತ್ತು 2, 14. ಇದರಲ್ಲಿ ಒಬ್ಬ ಪೇದೆಗೆ ತಬ್ಲೀಕಿನಿಂದ ಬಂದವರು ಮದ್ರಾಸದಲ್ಲಿ ಟ್ರೀಟ್ಮೆಂಟ್ ತೆಗಿತಾ ಇದ್ರು, ಅಲ್ಲಿದ್ದರು. ಅದರ ನಿಯೋಜನೆಗಾಗಿದ್ದ ಪೇದೆಗೆ ಒಬ್ಬರಿಗೆ ಬಂದಿದೆ ಅಲ್ಲಿ, ಪೇದೆಗೆ ಬಾಗಲಕೋಟೆಯಲ್ಲಿ. ಪೊಲೀಸ್ ಆನ್ ಡ್ಯೂಟಿ ಎಟ್ ಮದ್ರಸಾ ಮುಧೋಳ ಬಾಗಲಕೋಟೆಯಲ್ಲಿ 39 ವರ್ಷದ ಪೇದೆಗೆ ಅದು ಹೆಂಗೆ ಬಂತು ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ. ಆದರೆ ಬಾಗಲಕೋಟೆಯಲ್ಲಿ ಮತ್ತೊಬ್ಬರಿಗೆ ಬಂದಿದೆ, 52 ಪುರುಷರಿಗೆ. ಅದು ಪೇಷಂಟ್ ನಂಬರ್ 186 ಬಂದಿರೋದು. ನೋಡಿ, ಬೆಂಗಳೂರು ಇವತ್ತು 2 ಜಾಸ್ತಿ ಆಗಿದೆ. ಬೆಂಗಳೂರು 2 ಜಾಸ್ತಿ ಆದ ಕಾರಣಕ್ಕಾಗಿ
ಒಂದು ಬೆಂಗಳೂರು ಮಹಿಳೆಗೆ ಬಂದಿದೆ, 32 ವರ್ಷದ ಮಹಿಳೆ. ಪೇಷಂಟ್ ನಂಬರ್ 252 ಕಾಂಟ್ಯಾಕ್ಟ್ನಿಂದಾಗಿ ಇದು ಬಂದಿದೆ, ಅವರ ಸಂಪರ್ಕಕ್ಕೆ ಬಂದ ಕಾರಣಕ್ಕಾಗಿ ಬಂದಿದೆ. ಮತ್ತೊಬ್ಬರಿಗೆ ಪರ್ಸನ್ ಫ್ರಮ್ ಅನಂತಪುರ್, ಇವರಿಗೆ 59 ವರ್ಷದವರೆಗೆ ಬಂದಿದೆ. ಮಾರುತೇಶ್ ಇವತ್ತು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈಗ ಕೊಡ್ತಾರೆ. ಮಾರುತೇಶ್ ಇವತ್ತು 17, ಕಡಿಮೆ ಆಗಬೇಕು ಅಂತ ಅಂದ್ಕೊಂಡಿವಿ. ಮೈಸೂರಲ್ಲಿ ಇವತ್ತು 10 ಬಂದಿದೆ. ಇವತ್ತು ಒಂದು ವೇಳೆ ಅಲ್ಲೂ ಏನು ಇಲ್ಲದೇ ಇದ್ದರೆ ಒಂದು 7 ಇಳಿತಿತ್ತೇನು. ಹೆಚ್ಚಿನ ಮಾಹಿತಿ ಏನಿದೆ, ಕಲಬುರಗಿಯಲ್ಲಿ ಒಂದು ಮಗುಗೆ ಬಂದಿರುವಂಥದ್ದು, ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಅಥವಾ ಕಾಂಟ್ಯಾಕ್ಟ್ ಹಿಸ್ಟ್ರಿ ಇಲ್ಲ. ಎಸ್, ಓವರ್ ಟು ಯು. ಜಯಪ್ರಕಾಶ್, ನಾವು ಅನ್ಕೊಂಡಿದ್ವಿ ಮೈಸೂರದು ನಂಜನಗೂಡದ್ದು ಇಶ್ಯೂ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅಂತ ಹೇಳಿ. ಸೊ ಅದು ಯಾಕೋ ಕ್ಲಿಯರ್ ಆದಂಗೆ ಕಾಣಿಸ್ತಾ ಇಲ್ಲ. ಅದು ಇನ್ನಷ್ಟು ಜನರಿಗೆ ಹಬ್ಬಿರಬಹುದಾದಂತ ಸಾಧ್ಯತೆಯನ್ನ ಇವತ್ತಿನ ಬುಲೆಟಿನ್ ನೀಡುತ್ತದೆ. ಯಾಕಂದ್ರೆ 10 ಪ್ರಕರಣ ಮೈಸೂರಿನಲ್ಲಿ ವರದಿಯಾಗಿದೆ, ಅದರಲ್ಲಿ 9 ಪ್ರಕರಣ ಕೂಡ ಫಾರ್ಮಾ ಕಂಪನಿಯಲ್ಲಿ ಕೆಲಸ ಮಾಡುವರು ಅನ್ನುವಂಥದ್ದು. ಇನ್ನೊಂದು ಸಾರಿ ಕೇಸಸ್ ಅಲ್ಲಿ ಫೈಂಡ್ ಔಟ್ ಆಗಿದೆ. ಸೊ ಮೈಸೂರಿನ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವರೇ ಇವರು ಅನ್ನೋದು ಬಹಳ ಸ್ಪಷ್ಟ. ಇವರ ಜೊತೆಗೆ ನಮ್ಗೆ ಇನ್ನೊಂದು ಆತಂಕ ಏನು ಅಂದ್ರೆ, ಈ 9 ಮಂದಿ ಫಾರ್ಮಾ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆ ಪಾಸಿಟಿವ್ ಆಗಿದೆ, ಇವರ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದ್ರೂ ಬಂದಿರಬಹುದು ಅನ್ನುವಂತ ಆತಂಕ ಈಗ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಈ ಹಂತಕ್ಕೆ ಎಲ್ಲ ಮುಗಿದು ಹೋಯ್ತು ಅನ್ನುವಂತ ಅಭಿಪ್ರಾಯದಲ್ಲೇ ಆರೋಗ್ಯ ಇಲಾಖೆ ಬಹಳ ಮುಖ್ಯವಾಗಿ ಇವತ್ತು 3 ಅಂಶಗಳನ್ನ ಗಮನಿಸಬೇಕು. ನಂಬರ್ 1, ಕಲಬುರಗಿಯಲ್ಲಿ 1 ವರ್ಷದ ಮಗುವಿಗೆ ಬಂದಿರುವಂಥದ್ದು, ಯಾವುದೇ ಟ್ರಾವೆಲ್ ಹಿಸ್ಟ್ರಿ ಅಲ್ಲಿ ಕಂಡು ಬರ್ತಾ ಇಲ್ಲ, ಕೇವಲ ಶೀತ ಕಮ್ಮಿತ್ತು ಬಂದ್ಬಿಟ್ಟಿದೆ, ಪಾಸಿಟಿವ್ ಬಂದ್ಬಿಟ್ಟಿದೆ. ನಂಬರ್ 1. 2, ಮೈಸೂರಲ್ಲಿ 10 ಬಹಳ ದಿನಗಳ ನಂತರ, 2 ದಿನಗಳ ನಂತರ, ಅದರಲ್ಲಿ 9 ಜುಬಿಲೆಂಟ್ ಸಂಪರ್ಕ. ನಂಬರ್ 2. ನಂಬರ್ 3, ಬಾಗಲಕೋಟೆಯಲ್ಲಿ, ಮುಧೋಳದಲ್ಲಿ, ಮದ್ರಸಾದಲ್ಲಿ, ಅಲ್ಲಿ ಗಸ್ತಿನಲ್ಲಿದ್ದಂತಹ ಭದ್ರತೆಗೆ ನಿಯೋಜಿಸಿದಂತಹ ಪೊಲೀಸ್ ಪೇದೆಗೆ ಬಂದಿರುವಂಥದ್ದು. 3 ಪಾಯಿಂಟ್ಗಳ ಬಗ್ಗೆ ಬೆಳಕು ಚೆಲ್ಲಿ.